ಕನ್ನಡ ಹೇಳ್ಕೊಡ್ತಕ್ಕಂಥ ಪಂಡಿತರಿದ್ದರು. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರಿದ್ದರು, ಅವರು ನಮಗೆ ಕನ್ನಡ ವ್ಯಾಕರಣ ಎಲ್ಲ ಹೇಳ್ಕೊಡೋರು, ಸಂಧಿಗಳೆಲ್ಲ ಬೇಕು. ಅದು ಆ ಕಲಿತದ್ದು ತಲೆಯಲ್ಲಿ ಹಂಗೆ ಉಳ್ಕೊಬಿಟ್ಟಿದೆ. ನಾವು ಹೈಸ್ಕೂಲವರಿಗೆ ಏನು ಓದ್ತೀವಿ ಕಲಿತೀವಿ, ಮೇಷ್ಟ್ರು ಆಸಕ್ತಿಯಿಂದ ಏನು ಹೇಳ್ಕೊಡ್ತಾರೆ ವೈಯಕ್ತಿಕ ಆಸಕ್ತಿ ತಕ್ಕಂದು, ಅದು ಮಾತ್ರ ತಲೆಯಲ್ಲಿ ಉಳ್ಕೋತದೆ. ಕಾಲೇಜಿನಿಂದ ಓದ್ಕೊ ಬಂದದೆಲ್ಲ ಮರ್ತೋಗ್ಬಿಡ್ತದೆ. ಅಷ್ಟೊಂದು ಕಾಲೇಜಿಗೆ ಬಂದಾಗ ವೈಯಕ್ತಿಕವಾದಂಥ ಆಸಕ್ತಿ ತಕ್ಕಂದು ಮೇಷ್ಟ್ರುಗಳು ಹೇಳಲ್ಲ, ಹೈಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಿದ್ರು. ನಾನು ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಓದಿದೆ ಮೈಸೂರಿನಲ್ಲಿ, ಅಲ್ಲಿ ಒಬ್ಬರು ಮೇಷ್ಟ್ರು ಕನ್ನಡ ಪಂಡಿತರು, ಪಾಪ ಕನ್ನಡ ವ್ಯಾಕರಣ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಎಂಥ ಆಚಾರಿ ಆಚಾರಂತ ಅವ್ರ ಹೆಸರು, ಏನೋ ಮೈಸೂರು ಮರೆತುಬಿಟ್ಟಿದ್ದೀನಿ, ಆಚಾರ ಅಂತ ಅವ್ರು ಭಾಳ ಈಶ್ವರಾಚಾರಿ, ಅವ್ರು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅದೇ ನೀವು ಮರೆಯೋದಿಲ್ಲಲ್ಲ, ಹೆಂಗೆ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಮರೆಯೋದಿಲ್ಲ ಯೂಶ್ವಲಿ, ಹೆಂಗೆ ಮರ್ತ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನೆನಪಾಯ್ತು, ಈಶ್ವರಾಚಾರಿ ಈಶ್ವರಾಚಾರಿ. ಅದೇ ನೀನಲ್ಲಪ್ಪ ಅವ್ರು ಈಶ್ವರಾಚಾರಿ. ಓಕೆ, ಮನೆ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ, ಈಗ ಪ್ರಾಸಂಗಿಕವಾಗಿ ಬಂತು ಮಾತಾಡೋದು.